ಎಲ್ಲರಿಗೂ ನಮಸ್ಕಾರ. ತಂದೆ ತಾಯಿಯ ಜೀವನದಲ್ಲಿ ಮಕ್ಕಳು ಎಷ್ಟು ಮುಖ್ಯರಾಗಿರ್ತಾರೋ, ಮಕ್ಕಳ ಜೀವನದಲ್ಲಿ ತಂದೆ ತಾಯಿಯ ಪಾತ್ರವೂ ಅಷ್ಟೇ ಮುಖ್ಯವಾಗಿರ್ತದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಮಕ್ಕಳು ಎಂದ ಕೂಡಲೇ ಜೊತೆ ಜೊತೆಯಲ್ಲೇ ಬರುವ ಮೊದಲ ಪದ ತಾಯಿ. ಹೆಚ್ಚಾಗಿ ತಂದೆಯ ಪಾತ್ರ ಬದಿಗೆ ಸರಿದು ಬಿಡ್ತದೆ. ಆದ್ದರಿಂದ ಇವತ್ತು ನಾವು ಮಕ್ಕಳ ಅಭಿವೃದ್ಧಿಯಲ್ಲಿ ತಂದೆಯ ಪಾತ್ರ ಎಂಥವುದಾಗಿರ್ತದೆ ಅಂತ ನೋಡೋಣ. ಒಂದು ವಿಷಯ ಗಮನಿಸೋಣ. ನಿಗದಿತ ಸಮಯಕ್ಕೆ ತಂದೆ ಮನೆಗೆ ಬರುವಂತಹ ಮನೆಗಳಲ್ಲಿ ಮಕ್ಕಳು ತಮ್ಮ ಆಟ ಪಾಠಗಳಲ್ಲಿ ಎಷ್ಟೇ ಮಗ್ನರಾಗಿದ್ದರೂ ಕೂಡ ತಂದೆ ದಾರಿ ಕಾಯ್ತಾರೆ. ಅಪ್ಪ ಬರುವುದು ಸ್ವಲ್ಪ ತಡ ಆದರೂ ಅಮ್ಮ ಅಪ್ಪ ಯಾಕೆ ಬರಲಿಲ್ಲ ಅಂತ ಹೇಳಿ ಅಮ್ಮನನ್ನು ಕೇಳ್ತಾರೆ. ಮತ್ತು ಈಗಿನ ಮೊಬೈಲ್ ಯುಗದಲ್ಲಂತೂ ಕೂಡಲೇ ಮಕ್ಕಳ ಅಪ್ಪನಿಗೆ ಫೋನ್ ಮಾಡಿ ಕೇಳಿಬಿಡ್ತಾರೆ, ಅಪ್ಪ ಎಲ್ಲಿದ್ದೀರಿ ಅಂತ ಹೇಳಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಮಕ್ಕಳಿಗೆ ಅಪ್ಪನೊಂದಿಗೆ ಇರುವಂತಹ ಭಾವನಾತ್ಮಕವಾದಂತಹ ಒಂದು ಸಂಬಂಧ. ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲಿ ಕೂಡ ಅಪ್ಪ ಅಂದರೆ ಶಿಸ್ತು, ಸಿಡುಕು, ಕೋಪ, ತಾಪ, ನಿಗೂಢತೆಯ ಸಾಗರ ಎನ್ನುವ ಹಾಗೆ ಕಾಣ್ತಾ ಇದ್ದರೂ ಕೂಡ ಮಕ್ಕಳು ಅಪ್ಪನಿಗಾಗಿ ಹಂಬಲಿಸ್ತಾರೆ. ಅಂದರೆ ಅದಕ್ಕಿರುವ ಕಾರಣ, ತಾಯಿ ಮಗುವಿಗೆ ಜೀವ ನೀಡಿದರೆ ತಂದೆ ಮಗುವಿಗೆ ಜೀವನವನ್ನೇ ನೀಡುತ್ತಾರೆ. ಇತ್ತೀಚಿನ ಒಂದು ಸಂಶೋಧನೆಗಳ ಪ್ರಕಾರ ಕಿರಿಯ ಪ್ರಾಥಮಿಕ ತರಗತಿಯವರೆಗೆ ಮಕ್ಕಳು ತಾಯಿಯಿಂದ ಕಲಿತುಕೊಳ್ಳುವಂತಹ ವಿಷಯಗಳಿಗೆ ಹೆಚ್ಚು ಮಹತ್ವ ಇದ್ದರೆ, 5ನೇ ತರಗತಿಯ ನಂತರ ತಂದೆಯಿಂದ ಕಲಿತುಕೊಳ್ಳುವಂತಹ ವಿಷಯಗಳೇ ಮುಂದೆ ಆ ಮಗುವಿನ ಸಾಮಾಜಿಕ ಬೆಳವಣಿಗೆಗೆ ಭದ್ರ ಬುನಾದಿಯಾಗ್ತದೆ. ಮಕ್ಕಳ ಬಾಲ್ಯದ ತಾತ್ಕಾಲಿಕವಾದಂತಹ ಬದಲಾವಣೆ ಮತ್ತು ಪ್ರಬುದ್ಧತೆಯ ಹಂತದಲ್ಲಿ ಕಂಡುಬರುವಂತಹ ಶಾಶ್ವತವಾದಂತಹ ಬದಲಾವಣೆಗಳಿಗೆ ತಂದೆಯ ಪಾತ್ರ ಮಹತ್ವದ್ದಾಗಿದೆ. ಹಾಗಾಗಿ ಅಪ್ಪ ಮನೆಗೆ ಬರುವುದನ್ನೇ ಕಾಯುವಂತಹ ಮಕ್ಕಳು ಅಪ್ಪ ಮನೆಗೆ ಬಂದ ಕೂಡಲೇ ಅಪ್ಪನ ತೊಡೆ ಏರಿ ಅಮ್ಮ ಗದರಿದ್ದು, ಶಾಲೆಯಲ್ಲಿ ತಾನು ಆಟ ಆಡಿ ಗೆದ್ದದ್ದು, ಟೀಚರ್ ಹೊಗಳಿದ್ದು, ಡ್ಯಾನ್ಸ್ ಮಾಡಿದ್ದು, ಹೀಗೆ ಪಟಪಟ ಅಂತ ಎಲ್ಲ ವಿಷಯ ಒಂದೇ ಉಸಿರಿನಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತವೆ. ಈಗ ಇಲ್ಲಿ ತಂದೆಯ ಪಾತ್ರ ಏನು ನೋಡುವ. ಹಗಲಿಡೀ ಹೊರಗೆ ಇದ್ದು ಕೆಲಸ ಮುಗಿಸಿ ಏನೇನೋ ತಲೆಬಿಸಿ ಜವಾಬ್ದಾರಿಗಳು ವ್ಯವಹಾರಗಳನ್ನು ಲೆಕ್ಕ ಹಾಕುತ್ತಾ ಮನೆಗೆ ಬಂದು ತಂದೆ ಉಸ್ಸಪ್ಪ ಅಂತ ಕುಳಿತುಕೊಂಡು ಸುಧಾರಿಸಬೇಕು ಅನ್ನುವಷ್ಟರಲ್ಲಿ ಮಕ್ಕಳು ತಮ್ಮದೇ ಗುಂಗಿನಲ್ಲಿದ್ದುಕೊಂಡು ಅಪ್ಪನಿಗಾಗಿ ಕಾದು ಬರಮಾಡಿಕೊಳ್ಳುವಾಗ ಅಪ್ಪ ಮಕ್ಕಳ ಕೈಗೆ ತಾನೇ ಏನಾದರೂ ತಿಂಡಿ ತಂದದಿದ್ದರೆ ಮಕ್ಕಳ ಕೈಗೆ ಕೊಟ್ಟು ಅಥವಾ ಮಕ್ಕಳೇ ನನಗೆ ಸುಸ್ತಾಗಿದೆ ಹೋಗಿ ನೀವೇನಾದರೂ ಆಟ ಆಡಿಕೊಳ್ಳಿ ಅಂದು ಬಿಡ್ತಾರೆ. ಇಲ್ಲೇ ನಾವು ಎಡುವುದು ಅಪ್ಪಂದಿರೇ ತಾಳ್ಮೆ ಇರಲಿ, ಮಾತು ಮಾತಿಗೆ ನಾನು ಇಷ್ಟೆಲ್ಲ ಮಾಡುವುದು ಹೆಂಡತಿಗಾಗಿ ಮಕ್ಕಳಿಗಾಗಿ ಅಂತ ಹೇಳುವ ಅಪ್ಪ ಮನೆಯ ವ್ಯಾವಹಾರಿಕ ಜವಾಬ್ದಾರಿ ಅಂದರೆ ಸಂಸಾರದ ಖರ್ಚು ವೆಚ್ಚ ಮತ್ತು ಅರ್ಥಾತ್ ಕುಟುಂಬ ನಿರ್ವಹಣೆಯ ಹೊಣೆ ಎಂದು ಆಕಾಶವನ್ನೇ ತಲೆಯ ಮೇಲೆ ಹೊತ್ತುಕೊಂಡು ತಿರುಗುವಂತೆ ವರ್ತಿಸಿದರೆ ಕತೆ ಮುಗಿದೇ ಹೋಯಿತು. ಒಂದು ವೇಳೆ ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ತಂದೆಯಾದವರು ತಮಗೆ ಮಕ್ಕಳಿಂದ ಒದಗುತ್ತಿರುವ ತೊಂದರೆ ಅಥವಾ ಒತ್ತಡ ಅನ್ನುವ ರೀತಿಯಲ್ಲಿ ವರ್ತಿಸಿದರೆ ಇದು ಮಕ್ಕಳ ಮನಸ್ಸಿನ ಮೇಲೆ ಅಪಾರವಾದಂತಹ ಋಣಾತ್ಮಕ ಭಾವನೆ ಮೂಡಿಸ್ತದೆ. ಇದರಿಂದ ಮಗುವಿನ ಕಲಿಕಾ ಸಾಮರ್ಥ್ಯ, ಭಾಷಾ ಸಾಮರ್ಥ್ಯಗಳು ತೊಂದರೆಗೆ ಒಳಗಾಗುತ್ತವೆ ಅಂತ ಸಂಶೋಧನೆಗಳಿಂದಲೇ ಕಂಡುಕೊಳ್ಳಲಾಗಿದೆ. ಹೇಗೆಂದರೆ ಮಗು ಖುಷಿಯಾಗಿ ಏನೋ ಹೇಳಲಿಕ್ಕೆ ಮಾತಾಡಲಿಕ್ಕೆ ಅಪ್ಪನ ಹತ್ತಿರಕ್ಕೆ ಬಂದಾಗ ಮಗುವಿನ ಆ ಭಾಷೆಯಲ್ಲಿ ಭಾಷಾ ಸಾಮರ್ಥ್ಯ ಬೆಳೀತದೆ, ಅಭಿವ್ಯಕ್ತಿ ಸಾಮರ್ಥ್ಯ ದೃಢಗೊಳ್ಳುತ್ತದೆ, ಸರಿ ತಪ್ಪುಗಳ ಜಿಜ್ಞಾಸೆ ಮೂಡ್ತದೆ. ಈ ಹಂತದಲ್ಲಿ ಮಗು ಅಪ್ಪನೊಡನೆ ಬೆರೆಯದಿದ್ದಲ್ಲಿ ಬರಬರುತ್ತಾ ಅಪ್ಪನ ವರ್ತನೆಯನ್ನು ಅಭ್ಯಾಸ ಮಾಡಿಕೊಂಡಂತಹ ಅಥವಾ ಅರಗಿಸಿಕೊಂಡ ಮಕ್ಕಳು ನಿರುತ್ಸಾಹದಿಂದ ದೂರವೇ ಉಳಿದು ಬಿಡಬಹುದು ಅಥವಾ ಅಪ್ಪ ಮನೆಗೆ ಬಂದಾಗ ಸೌಜನ್ಯಕ್ಕಾಗಿ ಒಂದೆರಡು ಮಾತನಾಡಿ ಮೌನವಾಗಿ ಬಿಡ್ತಾರೆ. ಇದನ್ನು ನೋಡಿ ಅಪ್ಪ ಮಗುವನ್ನು ಸಾಗ ಹಾಕಲಿಕ್ಕೆ ಅಂತ ಹೇಳಿ ಮಗುವಿಗೆ ಗೇಮ್ ಆಡಲಿಕ್ಕೆ ಮೊಬೈಲ್ ಕೊಟ್ಟು ಬಿಟ್ಟರೆ ಮುಗಿದೇ ಹೋಯಿತು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದರೆ ನೀವೇ ಮಕ್ಕಳಿಗೆ ನಿಧಾನವಾಗಿ ವಿಷ ಉಣಿಸ್ತಾ ಇದ್ದೀರಿ ಅಂತ ಹೇಳಿ ಅರ್ಥ. ಮಕ್ಕಳ ಸಾಮಾಜಿಕ ಬೆಳವಣಿಗೆಯಲ್ಲಿ ತಂದೆಯ ಮಾನಸಿಕ ಆರೋಗ್ಯ ಕೂಡ ದೀರ್ಘಕಾಲದ ಅಥವಾ ಶಾಶ್ವತವಾದ ಪ್ರಭಾವ ಬೀರ್ತದೆ. ಮತ್ತು ನಾವು ಹೇಳ್ತೇವೆ ಈಗಿನ ಕಾಲದಲ್ಲಿ ಮಕ್ಕಳು ಯಾರೊಂದಿಗೂ ಬೆರೆಯುವುದಿಲ್ಲ, ಮನೆಗೆ ನೆಂಟರು ಬಂದರೂ ಮಾತನಾಡುವುದಿಲ್ಲ, ತಮ್ಮ ಕೋಣೆಯೊಳಗೆ ಸೇರಿಕೊಳ್ತಾರೆ ಅಂತ ಹೇಳಿ. ಆದರೆ ಈ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮಗು ಹಾಗಾಗಲಿಕ್ಕೆ ನಾವೇ ಕಾರಣರಾಗಿರ್ತೇವೆ. ಮೊದಲಾದರೆ ಮನೆ ತುಂಬ ಜನ ಇರ್ತಿದ್ರು, ಮಗು ಒಂಟಿ ಆದಾಗ ಮಗುವಿಗೆ ಒಬ್ಬರಲ್ಲ ಒಬ್ಬರು ಜೊತೆ ಕೊಡ್ತಾ ಇದ್ರು, ಆಗ ಮಗುವಿಗೆ ಒಂಟಿತನ ಕಾಡ್ತಾ ಇರಲಿಲ್ಲ. ಈಗ ಹಾಗಲ್ಲ, ಮನೆಯಲ್ಲಿರುವ ಜನರೇ ಬೆರಳ ಎಣಿಕೆಗೂ ಸಾಲುವುದಿಲ್ಲ. ಅಂಥದ್ರಲ್ಲಿ ತಂದೆಯ ಸಹಾಯ ಮಗುವಿಗೆ ಬಹಳ ಅನಿವಾರ್ಯವಾಗಿರ್ತದೆ. ಆದ್ದರಿಂದ ಅಪ್ಪಂದರಿಗೆ ಹೇಳುವಂತಹ ಕಿವಿಮಾತು ಅಂತ ಹೇಳಿದರೆ, ನಾನು ಮನೆಗೆ ಬರುವ ಮೊದಲು ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬದಿಗಿರಿಸಿ ದೇವರಿದ್ದಾನೆ ನಾಳೆ ನೋಡುವ ಅಂದುಕೊಂಡು ಮನಸ್ಸನ್ನು ಸಮಾಧಾನಕ್ಕೆ ತಂದುಕೊಂಡು ನಿಮ್ಮ ಒತ್ತಡ ಮರೆಮಾಚಿ ತಾಳ್ಮೆಯಿಂದ ಒಂದು ಅರ್ಧ ಗಂಟೆ ಬಂದ ಕೂಡಲೇ ಮಗುವಿಗಾಗಿ ಸಮಯ ಮೀಸಲಿಡಿ. ಅದಕ್ಕಾಗಿ ನೀವು ಮಾಡಬೇಕಾದ್ದು ಇಷ್ಟೇ, ಮಗು ಏನೆಲ್ಲ ಹೇಳುತ್ತದೋ ಅದಕ್ಕೆ ನಿಮ್ಮ ಕಿವಿ ಕೊಟ್ಟು ಬಿಡಿ ಸಾಕು. ಇಷ್ಟಾಗುವಾಗ ನೀವು ಕೂಡ ನಿಮ್ಮ ಯೋಚನೆಯಿಂದ ಮತ್ತು ನಿಮ್ಮ ವ್ಯವಹಾರದ ಚೌಕಟ್ಟಿನಿಂದ
ಮನಸ್ಸು ಮನೆಯ ಕಡೆಗೆ ಅರ್ಥಾತ್ ಮಗುವಿನ ಕಡೆಗೆ ವಾಲ್ತದೆ. ಆಗ ನಿಮ್ಮ ಮನಸ್ಸು ಕೂಡ ತಿಳಿಯಾಗ್ತದೆ, ಸುಸ್ತು ಕಡಿಮೆ ಆಗ್ತದೆ, ಮಗುವಿಗೂ ಖುಷಿಯಾಗ್ತದೆ. ಅನಂತರ ಮನೆಯ ನಿಮ್ಮ ಇತರ ಜವಾಬ್ದಾರಿಗಳಲ್ಲಿ ತೊಡಗಿಸಿಕೊಳ್ಳಿ. ಆಗ ನಿಮ್ಮ ಮಗುವಿಗೆ ನೀವೇ ಹೀರೋ ಆಗಿ ಕಾಣ್ತೀರಿ. ತುಂಬ ಮನೆಗಳಲ್ಲಿ ನಮ್ಮ ತಂದೆಯೇ ನಮ್ಮ ಮಾದರಿ ಅಥವಾ ರೋಲ್ ಮಾಡೆಲ್ ಅಂತ ಮಕ್ಕಳು ಹೇಳ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಈ ಮಾತನ್ನು ಪದೇ ಪದೇ ಹೇಳ್ತಾರೆ. ಸಂಸಾರ ನಡೆಸುವಂಥ ವಿಚಾರದಲ್ಲಿ ನಾವು ಬೇರೆಯವರಿಂದ ಶಹಬಾಸ್ ಎನಿಸಿಕೊಳ್ಳದೇ ಇದ್ದರೂ ತನ್ನ ಸ್ವಂತ ಹೆಂಡತಿ ಮತ್ತು ಮಕ್ಕಳಿಂದ ನಿಂದನೆಗೆ ಒಳಗಾಗದಿದ್ದರೆ ಅವರೇ ನಿಜವಾದ ಮತ್ತು ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ, ವಾರದಲ್ಲಿ ಒಮ್ಮೆ ಆದರೂ ಸಾಧ್ಯವಾದರೆ ಮಗು ನಿಮ್ಮೊಂದಿಗೆ ಅಥವಾ ತಂದೆಯೊಂದಿಗೆ ಹೊರಗೆ ಸುತ್ತಾಡಲು ಹೋದರೆ ಬಹಳ ಒಳ್ಳೆಯದು. ಜೊತೆಗೆ ಸುತ್ತಾಡ್ತಾ ಇರುವಾಗ ತಂದೆ ತನ್ನ ವೃತ್ತಿಯ ಬಗ್ಗೆ, ಕುಟುಂಬದ ಸಂಬಂಧಗಳ ಬಗ್ಗೆ ಹೇಳುವಂಥದ್ದು, ಪರಿಸ್ಥಿತಿಗೆ ಅನುಗುಣವಾಗಿ ವರ್ತಿಸುವಂಥದ್ದು, ಇತರರೊಂದಿಗೆ ಸಹಕರಿಸುವುದು, ತನ್ನ ಮೇಲೆ ನಿಯಂತ್ರಣ ಇರಿಸಿಕೊಳ್ಳುವಂಥದ್ದು ಮುಂತಾದ ಗುಣಗಳನ್ನು ಮಗು ತಂದೆಯ ಒಡನಾಟದಿಂದಲೇ ಕಲಿಯುತ್ತದೆ. ತಾಯಿ ಮಗುವನ್ನು ಪ್ರಪಂಚಕ್ಕೆ ತಂದರೆ ತಂದೆ ಮಗುವನ್ನು ಪ್ರಪಂಚ ತೋರಿಸುವವರು ಎನ್ನುವುದರಲ್ಲಿ ಸಂಶಯ ಇಲ್ಲ, ಅದನ್ನು ನಾವು ಮರಿಬಾರದು. ಮನೆಯ ಶಿಸ್ತಿನ ಸಿಪಾಯಿ ಅಪ್ಪ. ಮನೆಯಲ್ಲಿ ಮಕ್ಕಳು ಸಾಕಷ್ಟು ವಿಷಯಗಳಲ್ಲಿ ತಂದೆಯನ್ನು ಅನುಕರಿಸ್ತಾರೆ. ಶಿಸ್ತು, ಇದು ಒಬ್ಬ ತಂದೆಯ ಗುಣಗಳಲ್ಲಿ ಪ್ರತಿಯೊಬ್ಬರೂ ಬಯಸುವ ಗುಣ ಅಂತ ಹೇಳ್ಬೋದು. ಏಕೆಂದರೆ ಮಕ್ಕಳ ಜೊತೆ ತಾಯಿ ಅತೀ ಹೆಚ್ಚಿನ ಸಮಯ ಕಳೆಯೋದ್ರಿಂದ ವಾತ್ಸಲ್ಯ, ಪ್ರೀತಿ, ಕರುಣೆ ಧಾರಾಳವಾಗಿ ತೋರಿಸುವುದರಿಂದ ಕೆಲವೊಮ್ಮೆ ಅಮ್ಮನ ಮಾತಿಗೆ ಮಕ್ಕಳು ಬೆಲೆ ಕೊಡದೇ ಹೋಗಬಹುದು. ಆಗ ಮಕ್ಕಳೆದುರು ತಂದೆ ಮಕ್ಕಳನ್ನು ಸಮರ್ಥಿಸದೆ ತಾಯಿಗೆ ಗೌರವ ಕೊಟ್ಟಾಗ ಮಕ್ಕಳು ತಾಯಿಯ ಮಮತೆಯನ್ನು ದುರುಪಯೋಗ ಪಡಿಸಿಕೊಳ್ಳುವುದಿಲ್ಲ. ಹಾಗೆಯೇ ದೈಹಿಕವಾಗಿ ಅಪ್ಪ ಬಲಶಾಲಿಯಾಗಿರ್ತಾರೆ, ಹೊರಗಿನ ವ್ಯವಹಾರದಲ್ಲಿ ತೊಡಗಿಸಿಕೊಂಡು ಸಾಮಾಜಿಕ ಜ್ಞಾನ ಪಡೆದಿರ್ತಾರೆ ಎಂದು ನಂಬುವ ಮಗುವಿಗೆ ಅಪ್ಪ ಅಂದರೆ ಆಕಾಶ. ಅಪ್ಪನಿಗೆ ಎಲ್ಲ ತಿಳಿದಿದೆ ಎನ್ನುವಂತಹ ಹೆಮ್ಮೆ ಇರ್ತದೆ. ಇದನ್ನು ಎಲ್ಲ ಅಪ್ಪಂದಿರು ಕೂಡ ಉಳಿಸಿಕೊಳ್ಬೇಕು. ಹಾಗಾಗಿ ಮನಸ್ಸಿನೊಳಗೆ ಪ್ರೀತಿ ಇದ್ದರೂ ಹೊರಗೆ ಸಂದರ್ಭಾನುಸಾರವಾಗಿ ಬಿಗಿಯಾಗಿಯೇ ಇರಬೇಕು. ಯಾಕಂದರೆ ಅಮ್ಮ ಮಕ್ಕಳಿಗೆ ಕಷ್ಟ ಬಾರದಿರಲಿ ಎಂದು ಎಣಿಸಿದರೆ ಅಪ್ಪ ಮಗುವಿಗೆ ಕಷ್ಟಗಳನ್ನು ಎದುರಿಸಿ ಬಾಳುವ ಧೈರ್ಯ ತುಂಬುವಂತಹ ನಾಯಕನಾಗಿರುತ್ತಾರೆ. ತಂದೆಯ ಬಿಗಿ ವರ್ತನೆಯಿಂದ ಮಕ್ಕಳಿಗೆ ಬೇಸರ, ಕೋಪ ಬಂದರೂ ಭವಿಷ್ಯದಲ್ಲಿ ಅದರ ಮೌಲ್ಯ ತಿಳಿಯುತ್ತದೆ. ನಮ್ಮ ತಂದೆ ನಮ್ಮನ್ನು ಅಷ್ಟು ಕಟ್ಟುನಿಟ್ಟಾಗಿ ಬೆಳೆಸಿದ್ರಿಂದಲೇ ಇವತ್ತು ನಾವು ಸಮಾಜದಲ್ಲಿ ತಲೆ ಎತ್ತಿ ನಾಲ್ಕು ಜನರ ಮಧ್ಯೆ ಅವರಂತೆ ಬಾಳಲು ಸಾಧ್ಯವಾಗುತ್ತಿರುವುದು ಅಂತ ನೆನಪಿಸಿಕೊಳ್ಳುತ್ತಾರೆ. ಒಂದು ವೇಳೆ ತಂದೆ ಬೇಜವಾಬ್ದಾರಿಯುತವಾಗಿ ವರ್ತಿಸಿದರೆ ಮಕ್ಕಳು ಸಹಜವಾಗಿ ಕೆಟ್ಟದಾರಿ ತುಳಿಲಿಕ್ಕೆ ಅವಕಾಶ ಆಗಬಹುದು. ದೊಡ್ಡವರಾದ ಮೇಲೆ ಯಾವಾಗಲಾದರೂ ತಮ್ಮ ಜೀವಕ್ಕೆ ಅಥವಾ ಜೀವನಕ್ಕೆ ತೊಂದರೆ ಆದಾಗ ನಮ್ಮ ತಂದೆಯು ಬೇರೆಯವರಂತೆ ಒಳ್ಳೆಯ ವ್ಯಕ್ತಿಯಾಗಿದ್ದರೆ, ನಮ್ಮನ್ನು ಒಳ್ಳೆಯ ರೀತಿ ಬೆಳೆಸಿದ್ದರೆ ಇಂದು ನಾವು ಹೀಗೆ ಆಗ್ತಾ ಇರಲಿಲ್ಲ ಅಂತ ಶಪಿಸ್ತಾರೆ. ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾರೆ. ಹಾಗಾಗಿ ತಂದೆಯಾದ ವ್ಯಕ್ತಿಯಲ್ಲಿ ಶಿಸ್ತು ತನ್ನ ರಕ್ತದಲ್ಲೇ ಸೇರಿರಬೇಕು. ಅಪ್ಪ ಮಕ್ಕಳ ಜೀವನದ ಕಾವಲುಗಾರ ನೋಡಿ. ಕೆಲವೊಮ್ಮೆ ಪ್ರೌಢಾವಸ್ಥೆಯಲ್ಲಿ ಮಕ್ಕಳು ಯಾರ ಮಾತನ್ನು ಕೇಳುವುದಿಲ್ಲ, ಅವರು ಹೇಳಿದ್ದೇ ಸರಿ ಅಂಥೇಳಿ ವಾದ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಕೋಪ ತಾಪ ಎಲ್ಲೋ ಹೆಚ್ಚಾಗಿರ್ತದೆ. ಆಗ ತಂದೆ ಮಕ್ಕಳನ್ನು ಅನಿವಾರ್ಯವಾಗಿ ಸ್ನೇಹಿತರಂತೆ ಕಾಣಬೇಕು, ಮಕ್ಕಳಿಗೆ ಕಾವಲಾಗಿರಬೇಕು. ಮಕ್ಕಳ ವರ್ತನೆ ಎಷ್ಟೇ ಬೇಸರ ತರಿಸಿದರೂ ಗಣನೆಗೆ ತೆಗೆದುಕೊಳ್ಳದೆ ಅತ್ಯಂತ ತಾಳ್ಮೆಯಿಂದ ಮಕ್ಕಳನ್ನು ಸರಿದಾರಿಗೆ ತರುವಂತಹ ಪ್ರಯತ್ನ ಮಾಡಬೇಕು. ಇನ್ನೊಂದು, ಮನೆಯಲ್ಲಿ ಅಪ್ಪ ಬೇಲಿಯ ಹಾಗೆ ಇರಬೇಕು. ಯಾಕೆಂತ ಹೇಳಿದರೆ ಮನೆಯಲ್ಲಿ ಮಕ್ಕಳು ಅಥವಾ ಹೆಂಡತಿ ಕೂಡ ತಮ್ಮ ಬೆಂಬಲಕ್ಕೆ ಕಷ್ಟದಲ್ಲಿ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಎಂದು ಜೀವನ ನಡೆಸ್ತಾ ಇರ್ತಾರೆ. ಹಾಗಾಗಿ ಈ ನಂಬಿಕೆಯನ್ನು ಸಂಸಾರದ ಜವಾಬ್ದಾರಿ ಹೊತ್ತಂತಹ ತಂದೆ ಉಳಿಸಿಕೊಳ್ಬೇಕು. ಇನ್ನು ಹೊರಗೆ ದುಡಿದು ಬರುವ ಗಂಡಿನ ಪ್ರಪಂಚ ವಿಸ್ತಾರ ಆಗಿರ್ತದೆ. ಹಾಗಿರುವಾಗ ನಾನಾ ವಿಧದ ಜನರು, ಸ್ನೇಹಿತರು, ಸಂಪರ್ಕ ಸಹಜವಾಗಿಯೇ ಇರುತ್ತದೆ. ಒಂದೊಮ್ಮೆ ಇದರಿಂದ ಕೆಲವು ದುಶ್ಚಟಗಳು ಅಂಟಿಕೊಳ್ಳಬಹುದು. ಇಲ್ಲಿ ತಂದೆ ಅರಿತುಕೊಳ್ಬೇಕಾದಂತಹ ಒಂದು ಸತ್ಯ ಏನು ಅಂತ ಹೇಳಿದರೆ, ತನ್ನ ಸಂಸಾರಕ್ಕಿಂತ ತನ್ನ ಕುಟುಂಬಕ್ಕಿಂತ ಆತ್ಮೀಯ, ಭದ್ರ ಹಾಗೂ ನೆಮ್ಮದಿಯ ಪರಿಸರ ಬೇರೆ ಯಾವುದೂ ಇಲ್ಲ ಅಂತ. ಆದ್ದರಿಂದ ಸಾಧ್ಯವಾದರೆ ತಂದೆ ತನ್ನ ದುಶ್ಚಟಗಳನ್ನು ಮಕ್ಕಳಿಗಾಗಿ ಆದರೂ ಬಿಟ್ಟೇ ಬಿಡಬೇಕು. ಅದು ಸಾಧ್ಯವಿಲ್ಲ ಹಾಗೂ ಅಷ್ಟು ದೃಢವಾದ ಮನಸ್ಸು ಇಲ್ಲವಾದಲ್ಲಿ ಕೊನೆ ಪಕ್ಷ ಮಕ್ಕಳ ಎದುರಾದರೂ ತನ್ನ ದುರಭ್ಯಾಸಗಳನ್ನು ತೋರ್ಪಡಿಸಿಕೊಳ್ಬಾರ್ದು. ಇದು ಬೆಳೆಯುವ ಮಕ್ಕಳಲ್ಲಿ ಅಭದ್ರತೆಯ ಭಾವನೆಯನ್ನು ಬೆಳೆಸುವುದರ ಜೊತೆ ಜೊತೆಗೆ ಸಂಬಂಧಗಳ ಗಟ್ಟಿತನವೂ ಕರಗಿ ಹೋಗ್ತದೆ. ಜೊತೆಗೆ ಮಕ್ಕಳ ತಪ್ಪನ್ನು ಹೇಳುವ ಯಾವ ನೈತಿಕ ಯೋಗ್ಯತೆಯೂ ಅಪ್ಪನಿಗೆ ಇಲ್ಲವೆಂದಾಗುತ್ತದೆ ಮತ್ತು ಇದನ್ನು ಮಕ್ಕಳು ಕೂಡ ಗುರುತಿಸ್ತಾರೆ. ಹಾಗೆಯೇ ಮಕ್ಕಳಿಗೆ ಎದುರಲ್ಲಿ ಹೇಳಲಿಕ್ಕೆ ಧೈರ್ಯ ಇಲ್ಲದಿದ್ದರೂ ಕೂಡ ಮನಸ್ಸಿನಲ್ಲಿ ಮಕ್ಕಳು ತುಂಬ ಕೊರಗ್ತಾರೆ. ಮಕ್ಕಳು ತಂದೆ ಈ ವರ್ತನೆಗಳಿಂದ ಖಿನ್ನತೆಗೆ ಒಳಗಾಗಿ ಆಟಪಾಠಗಳಲ್ಲಿ ಉತ್ಸಾಹವನ್ನು ಕಳೆದುಕೊಳ್ತದೆ. ಮುಂದೆ ಜೀವನದ ಮುಖ್ಯವಾಹಿನಿಯಿಂದ ಬೇರ್ಪಟ್ಟು ಹಾದಿ ತಪ್ಪುವ ಹಾಗೆ ಆಗಬಹುದು. ಆದ್ದರಿಂದ ತಂದೆ ಎಂದರೆ ಭದ್ರ ಕೋಟೆ ಅನ್ನುವ ಅಪಾರ ನಂಬಿಕೆಯನ್ನು ಅಪ್ಪ ತನ್ನ ನಡವಳಿಕೆಯಿಂದ ಖಂಡಿತ ಉಳಿಸಿಕೊಳ್ಬೇಕು. ಇನ್ನು ತಂದೆಯ ಕೋಪಕ್ಕೂ ಮನೆಯಲ್ಲಿ ಒಂದು ಉನ್ನತವಾದ ಗೌರವಯುತ ಸ್ಥಾನ ಇರ್ತದೆ ನೋಡಿ. ಮನೆಗಳಲ್ಲಿ ನಾವು ಗಮನಿಸಿದರೆ ತಿಳಿಯುತ್ತದೆ,
ಅಮ್ಮ ಕೋಪ ಮಾಡಿದರೆ ಮಕ್ಕಳು ಇನ್ನಷ್ಟು ಕೋಪ ಮಾಡಿಕೊಳ್ತಾರೆ, ಹಠ ಮಾಡ್ತಾರೆ. ಆದರೆ ತಂದೆಯ ಕೋಪಕ್ಕೆ ಮಕ್ಕಳು ಕೊಡುವ ಬೆಲೆಯೇ ಬೇರೆ, ಗಪ್ಚಿಪ್ಪಾಗಿ ಬಿಡ್ತಾರೆ. ಹಾಗಾಗಿ ಅಪ್ಪನ ಕೋಪ ಪ್ರೀತಿಯ ರೂಪವೇ ಆಗಿರ್ತದೆ. ಆದ್ದರಿಂದ ಅಪ್ಪ ಕೂಡ ಸುಮ್ಮನೆ ಸುಮ್ಮನೆ ಕೋಪ ಮಾಡಿಕೊಳ್ಳದೆ ಕೋಪದಲ್ಲೂ ಸೌಮ್ಯ ಸ್ವಭಾವವನ್ನು ತೋರುವ ವ್ಯಕ್ತಿಯಾಗಿ ತನ್ನ ಕುಟುಂಬವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಇದರಿಂದ ಮನೆಯಲ್ಲಿ ಮಕ್ಕಳು ಕೂಡ ತಂದೆ ಕೋಪಿಸಿಕೊಂಡಾಗ ಯಾವ ರೀತಿ ನಡೆದುಕೊಳ್ತಾರೆ ಮತ್ತು ಪರಿಸ್ಥಿತಿಯನ್ನು ಯಾವ ರೀತಿ ಅವಲೋಕಿಸಿ ಸಹಜ ಸ್ಥಿತಿಗೆ ಮರಳಿಸುವಲ್ಲಿ ಯಶಸ್ವಿಯನ್ನು ಪಡಿತಾರೆ ಅಂಥೇಳಿ ಸೂಕ್ಷ್ಮವಾಗಿ ಗಮನಿಸಿ ಕಲಿತು ತಮ್ಮಲ್ಲೂ ಕೂಡ ಅದೇ ಗುಣವನ್ನು ಬೆಳೆಸಿಕೊಳ್ಳುತ್ತಾರೆ. ಉದಾಹರಣೆಗೆ ನೋಡಿ, ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಈ ಅಪ್ಪ ಮನೆಯಲ್ಲಿ ಇಲ್ಲದೇ ಇದ್ದಾಗ ಮಕ್ಕಳು ಕೆಲವೊಮ್ಮೆ ಅಪ್ಪಂದು ರೋಲ್ ಪ್ಲೇ ಮಾಡೋದಂತ ಉಂಟು, ಮುಖಕ್ಕೆ ಮೀಸೆ ಅಂಟಿಸಿಕೊಂಡು ಅಪ್ಪನಂತೆ ನಟಿಸುವುದನ್ನು ನಾವು ಗಮನಿಸಿರ್ಬೋದು. ಅದಲ್ಲದೆ ಅಪ್ಪ ಅಂದ ಮಾತ್ರಕ್ಕೆ ಮಾತು ಮಾತಿಗೂ ಕೋಪಗೊಂಡು ಅಥವಾ ತಾಳ್ಮೆಗಿಟ್ಟು ಪದೇ ಪದೇ ಮನೆ ಬಿಟ್ಟು ಹೋಗುತ್ತೇನೆ ಎಂದು ಹೆದರಿಸುವುದು ಖಂಡಿತ ಒಳ್ಳೆಯದಲ್ಲ. ಇದರಿಂದ ಮಗು ಅಪ್ಪನ ಬಗೆಗೆ ನಕಾರಾತ್ಮಕ ಭಾವನೆ ಬೆಳೆಸಿಕೊಳ್ಳಬಹುದು. ಜೊತೆಗೆ ಅಪ್ಪನ ಮೇಲಿನ ಅಪಾರವಾದ ವಿಶ್ವಾಸ ನಶಿಸಿ ಹೋಗ್ತದೆ. ಇನ್ನು ನೋಡಿ, ಜಾಣ್ಮೆ ಮತ್ತು ತಾಳ್ಮೆಯ ಮೂರ್ತಿ ಅಪ್ಪ. ಕೇವಲ ಸುಖ ಬಂದಾಗ ಮಾತ್ರ ಸಂಸಾರದ ಜೊತೆಗಿತ್ತು. ಕಷ್ಟದ ಸಂದರ್ಭದಲ್ಲಿ ಹೆಂಡತಿ ಮಕ್ಕಳನ್ನು ಕೈಬಿಡುವ ತಂದೆ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಕೇವಲ ತಾನು ದುಡಿಯುವ ದುಡ್ಡಿನಿಂದ ಎಲ್ಲವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅನುಭವದ ಜಾಣ್ಮೆ ಹಾಗೂ ತಾಳ್ಮೆ ಕುಟುಂಬವನ್ನು ಕಾಪಾಡುತ್ತದೆ. ಇದನ್ನು ಗಮನಿಸುತ್ತಿರುವ ಮಕ್ಕಳು ಕೂಡ ತಂದೆಯ ದೃಢ ವ್ಯಕ್ತಿತ್ವವನ್ನು, ಸಮಸ್ಯೆ ಪರಿಹಾರದ ಗುಣಗಳನ್ನು ಬೆಳೆಸಿಕೊಳ್ಳುತ್ತವೆ. ಒಂದು ಕುಟುಂಬದಲ್ಲಿ ಹೆಂಡತಿ ಗಂಡನನ್ನು, ಮಕ್ಕಳು ತಂದೆಯನ್ನು ನಂಬಿದಷ್ಟು ಬೇರೆ ಯಾರನ್ನೂ ನಂಬಿರುವುದಿಲ್ಲ. ಆದ್ದರಿಂದ ಮನೆಯ ಪ್ರತಿಯೊಂದು ಆಗುಹೋಗುಗಳಲ್ಲಿಯೂ ಮಕ್ಕಳ ಬೆಳವಣಿಗೆಯಲ್ಲೂ ತಂದೆಯ ಪಾತ್ರ ಬಹಳ ದೊಡ್ಡದಾಗಿರ್ತದೆ. ಅದಕ್ಕಾಗಿ ಮಕ್ಕಳು ಸಮಾಜದ ಉತ್ತಮ ಪ್ರಜೆಗಳಾಗಿ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಅಥವಾ ಸಾಮಾಜೀಕರಣಗೊಳ್ಳಲು ತಂದೆಯೇ ಭದ್ರ ಬುನಾದಿಯಾಗಿರ್ತಾರೆ ಅಂತ ಹೇಳ್ತಾ, ತನ್ನ ಕುಟುಂಬಕ್ಕಾಗಿ ನಿರಂತರವಾಗಿ ಶ್ರಮ ಪಡುವಂತಹ ಎಲ್ಲ ತಂದೆಯಂದರಿಗೂ ಶುಭ ಹಾರೈಸ್ತಾ ನನ್ನ ಇವತ್ತಿನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಂದನೆಗಳು.